ಹತ್ತು ಸಿಬ್ಬಂದಿಯನ್ನು ಹೊತ್ತೊಯ್ಯುವ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಸಾಗರಕ್ಕೆ ಅಪ್ಪಳಿಸಿದ ಬಗ್ಗೆ ನಾವು ಇಂದು ಮಾತನಾಡೋಣ. ಜಪಾನ್ನ ರಕ್ಷಕರು ಯುಹೆಚ್ ವ್ಯವಕಲನ 60J ಮಿಲಿಟರಿ ಹೆಲಿಕಾಪ್ಟರ್ನ ತುಣುಕುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದು ದಕ್ಷಿಣ ಒಕಿನಾವಾ ಪ್ರಾಂತ್ಯದ ಮಿಯಾಕು ದ್ವೀಪದಿಂದ ಏಪ್ರಿಲ್ 6, 2023ರಂದು ನಾಪತ್ತೆಯಾಗಿದೆ. ಕೋಸ್ಟ್ಗಾರ್ಡ್ ರಕ್ಷಕರು ಬಾಗಿಲನ್ನು ಚೇತರಿಸಿಕೊಂಡಿದ್ದಾರೆ. ಹಡಗಿನಲ್ಲಿದ್ದ 10 ಮಂದಿ ಸಿಬ್ಬಂದಿಗಾಗಿ ರಾತ್ರಿಯಿಡೀ ಹುಡುಕಿದಾಗ ಕ್ರಾಫ್ಟ್ನಿಂದ ಸ್ನ್ಯಾಪ್ ಬ್ಲೇಡ್ ಮತ್ತು ಬಳಕೆಯಾಗದ ಲೈಫ್ ಕ್ರಾಫ್ಟ್ ಬದುಕುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರಿಯಲಿದೆ ಎಂದು ಜಪಾನಿನ ರಕ್ಷಣಾ ಸಚಿವ ಎಸುಕಾಜು ಹಮದಾ ತಿಳಿಸಿದ್ದಾರೆ. ಅಪಘಾತದ ಕಾರಣವನ್ನು ತನಿಖಾಧಿಕಾರಿಗಳು ಇನ್ನೂ ನಿರ್ಧರಿಸಿಲ್ಲ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.